ಒಂದು ನಿನ್ನೆ ನರೇಂದ್ರ ಮೋದಿ ಅವರ ಬಗ್ಗೆ ಕಾಂಗ್ರೆಸ್ಸಿನ ನಾಯಕರು ಮುಖ್ಯಮಂತ್ರಿಯಿಂದ ಹಿಡಿದು ಡಿ ಕೆ ಶಿವಕುಮಾರಿಂದ ಹಿಡಿದು ಮಾತಾಡುವಂಥ ದಾಟಿ ಒಬ್ಬ ಪ್ರಧಾನಮಂತ್ರಿಗೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಗೌರವ ಎಲ್ಲ ಇಟ್ಕೊಂಡು ಮಾತಾಡಬೇಕು. ಮಧ್ಯದ ಹಗರಣ ಏನಿದೆ, ಸ್ಕ್ಯಾಂಡಲ್, ಲಿಕ್ಕರ್ ಸ್ಕ್ಯಾಂಡಲ್ ಏನಾಗಿದೆ, ಅದರ ಬಗ್ಗೆ ಮೋದಿಯವರು ಸುಮಾರು 700 ಕೋಟಿ ರೂಪಾಯಿ ಹಣವನ್ನು ಮಹಾರಾಷ್ಟ್ರ ಚುನಾವಣೆಗೆ ಬೇರೆ ಬೇರೆ ಮಹಾರಾಷ್ಟ್ರ ಚುನಾವಣೆಗೆ ಬಳಸ್ತಾ ಇದ್ದಾರೆ ಅಂತ ಮೋದಿಯವರು ಹೇಳಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅವರು ಸುಳ್ಳು ಆರೋಪ ಅಂತ ಮಾಡಿದ್ದಾರೆ. ಸುಳ್ಳು ಆರೋಪ ಅಂತ ಹೇಳಿದ್ರೆ ಈಗ ಯಾರು ಆರ್ ಟಿ ಐ ಕಾರ್ಯಕರ್ತ ಇದ್ದಾರೋ ಅವ್ರ ಕಂಪ್ಲೇಂಟು ಆಗಿದೆ, ಈಗ ಮುಖ್ಯಮಂತ್ರಿಗೂ ಕೊಟ್ಟಿದ್ದಾರೆ, ಗವರ್ನರ್ಗೂ ಕೊಟ್ಟಿದ್ದಾರೆ, ಅಫಿಷಿಯಲ್ ಆಗಿ ದಾಖಲೆನೂ ಕೊಟ್ಟಿದ್ದಾರೆ ಮತ್ತು ಅಕ್ಲಾನ್ಮೆಂಟು ತಗೊಂಡಿದ್ದಾರೆ. ಸುಳ್ಳು ಹೆಂಗೆ ಆಗ್ತೈತೆ ಇದು? ಎರಡನೇದು ಆ ಲಿಕ್ಕರ್ ಅಸೋಸಿಯೇಷನ್ ಏನಿದೆ ಅವರು ಈಗಾಗಲೇ ಹೇಳಿರೋದೆಲ್ಲ ಸತ್ಯ ಅಂತ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ಹೇಳಿದ್ದಾರೆ. ಕಣ್ಣು ಕಾಣಿಸಲ್ವಾ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಕಣ್ಣಿಲ್ವ ನಿಮಗೆ? ಏನು ಖರ್ಗೆ ಹೇಳಿದ್ರಲ್ಲ, ಖರ್ಗೆ ಏನು ಹೇಳಿದ್ರು, ನಾನು ದಿನ ನೋಡ್ತೀನಪ್ಪ ಪತ್ರಿಕೆ, ನೀನು ನೋಡಲ್ಲ ಅದಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ, ಇವ್ರು ನೋಡಲ್ಲ ಯಾರು, ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಪತ್ರಿಕೆನೂ ನೋಡಲ್ಲ, ಟಿವಿನೂ ನೋಡಲ್ಲ. ಯಾಕೆಂದರೆ ಸ್ಕ್ಯಾಂಡಲ್ಗಳು ಬಂದಮೇಲೆ ತೆಗೆದ್ರೆ ಆನ್ ಮಾಡಿದ್ರೆ ಸ್ಕ್ಯಾಂಡಲ್ಗಳು ಬರ್ತಾ ಇದೆ, ನೋಡಲ್ಲ. ಈಗ ಪತ್ರಿಕೆಯಲ್ಲಿ ಬಂದಿದೆ, ಮಾಧ್ಯಮದಲ್ಲಿ ಬಂದಿದೆ, ಅಸೋಸಿಯೇಷನ್ನವರು ಕ್ಲೈಮ್ ಮಾಡಿದ್ದಾರೆ, ಆರ್ ಟಿ ಐ ಕಾರ್ಯಕರ್ತ ಕಂಪ್ಲೇಂಟ್ ಕೊಟ್ಟು ಅಫೀಷಿಯಲ್ ಆಗಿ ಕೊಟ್ಟಿದ್ದಾರೆ, ಜನ ಹೇಳ್ತಾ ಇದ್ದಾರೆ. ವೈನ್ ಸ್ಟೋರ್ ಮಾಲೀಕರು ಈಗಾಗಲೇ 26ನೇ 20ನೇ ತಾರೀಕು ಇಡೀ ರಾಜ್ಯ ವ್ಯಾಪಿ ಬಂದನ್ನು ಕಾಲ್ ಮಾಡಿದ್ದಾರೆ. ಕೆಲವರು ಯಾರೋ ನಾನು ಮಾಡಲ್ಲ ಅಂತ ಹೇಳಿದ್ದಾರೆ, ಅವ್ರು ನಮ್ಮ ಅಸೋಸಿಯೇಷನ್ ಅಲ್ಲ ಅಂತಲೂ ಕ್ಲಾರಿಫೈ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ನಾವು ಲೂಟಿ ಮಾಡಿಲ್ಲ ಮೋಟಿ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳಿಗೆ ಅಷ್ಟು ಮಾಹಿತಿ ಇರಲ್ವಾ? ನಿಮ್ಗೆ ಎಷ್ಟು ಮಾಹಿತಿ ಇದೆಯೋ ನಿಮ್ಗೆ 10 ಪಟ್ಟು ಮಾಹಿತಿ ಪ್ರಧಾನಮಂತ್ರಿಗಳಿರ್ತದೆ. ಇಷ್ಟೆಲ್ಲ ದಾಖಲೆಗಳು ಇಲ್ಲಿ ಕೊಟ್ಟ ಮೇಲೂ ಕೂಡ ಪ್ರಧಾನಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಯಾವ ನಾಲ್ಗೆ ಇಟ್ಕೊಂಡು ನೀವು ಹೇಳ್ತಾ ಇದ್ದೀರಾ? ಕಾಂಗ್ರೆಸ್ ಯಾವ ನಾಲ್ಗೆಯಲ್ಲಿ ಹೇಳ್ತಾ ಇದ್ದೀರಾ? ಆಯಿತು, ನೀವು ಸುಳ್ಳು ಅನ್ನೋದಾದರೆ ನಿಮ್ಮ ಚೀಫ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಯಾಕೆ ವೈನ್ ಸ್ಟೋರ್ ಮಾಲೀಕರನ್ನು ಕರೆದು ಮೀಟಿಂಗ್ ಯಾಕೆ ಮಾಡಿದ್ರು ಮಾರನೆ ದಿನನೇ? ಅವರ ಅಹವಾಲನ್ನು ಯಾಕೆ ಕೇಳಿದ್ರು? ಯಾಕೆ ಮಾಡಿದ್ರು ನಿಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಗಿ ಸಭೆ ಮಾಡಿದಾರಲ್ಲ ವೈನ್ ಸ್ಟೋರ್ ಅಲ್ಲಿ ಕೂತ್ಕೊಂಡು, ಯಾಕೆ ಇಷ್ಟು ದಿನದಿಂದ ಮಾಡಿದ್ದು, ಇವತ್ತೇ ಯಾಕೆ ಮಾಡಿದ್ರು ಅವರು? ಅಂದರೆ ಪಕ್ಕ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ, ಮೋದಿಯವರು ಏನು ಹೇಳಿದ್ದಾರೆ ಅದು ಸತ್ಯ, ಆದರೆ ಅದರಲ್ಲಿ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ ಮೋದಿಯವರು, ಒಂಚೂರು ಬಿಟ್ಬಿಟ್ಟಿದ್ದಾರೆ. 700 ಕೋಟಿ ಮಹಾರಾಷ್ಟ್ರಕ್ಕೆ ಹೋಗಿದೆ, ನಾನು ಹೇಳಿದ್ದು 900 ಕೋಟಿ. ಇವ್ರು ಲೆಕ್ಕ ಹಾಕಿದ್ರೆ ಒಂದು ವಾರಕ್ಕೆ 18 ಕೋಟಿ ಅಂತ ಹೇಳಿದ್ರೆ, ಒಂದು ವಾರಕ್ಕೆ 18 ಕೋಟಿ ಕಲೆಕ್ಟ್ ಮಾಡೋದು ಇವರು ಅಫಿಷಿಯಲ್ ಆಗಿ ಹೇಳಿದಾರಲ್ಲ 18 ಕೋಟಿ ಒಂದು ವಾರಕ್ಕೆ, ಯಾರ್ಯಾರು ಎಷ್ಟೆಷ್ಟು ಪೋಸ್ಟು, ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು, ಇನ್ಸ್ಪೆಕ್ಟ್ರಿಗೆ ಎಷ್ಟು, DYSP ಎಷ್ಟು, ಕಮಿಷನರ್ DC ಎಷ್ಟು ಎಲ್ಲ ಹೇಳ್ಬಿಟ್ಟಿದ್ದಾರೆ. 900 ಕೋಟಿ, ಇನ್ನೂರು ಕೋಟಿನ ಈ ಬೈ ಎಲೆಕ್ಷನ್ನಲ್ಲಿ ಅವರು ಉಪಯೋಗ ಮಾಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ. 200 ಕೋಟಿ ರೂಪಾಯಿನ ಬೈ ಎಲೆಕ್ಷನ್ಗಳಲ್ಲಿ ಕರ್ನಾಟಕದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇವರು. ಇದು ಆಪಾದನೆ ಅಲ್ಲ, ಅವರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟು ದಾಖಲಾಗಿರುವಂಥ ಕಂಪ್ಲೇಂಟ್ ಕೇಸ್ ಹಾಕಿ. ಹಂಗಾರೆ ನೀವು ಮಾಡಿಲ್ಲ ತಾನೇ, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ. ಯಾಕೆ ಹಾಕಿಲ್ಲ ಇಷ್ಟು ದಿನ ಆದರೂ? ಯಾಕೆ ಹಾಕಿಲ್ಲ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಕೇಸ್ ಹಾಕಿಲ್ಲ, ಟಿವಿಗೆ ಬಂದು ಹೇಳಿದವ್ರ ಮೇಲೆ ನೀವು ಕೇಸ್ ಹಾಕಿಲ್ಲ ಅಂದ್ರೆ ಪಕ್ಕ ಕನ್ಫರ್ಮ್ ತಾನೇ? ಆದ್ರಿಂದ ಇಡೀ ಬೈ ಎಲೆಕ್ಷನ್ನಲ್ಲಿ ಇವತ್ತೇನು ಓಡಾಡ್ತಾ ಇದೆ ಕಾಂಚಾಣ, ಜನ ಅಂತ ಕಾಂಚಾಣ, ಜನ ಅಂತ ಓಡಾಡ್ತಾ ಇದೆಯಲ್ಲ, ಎಲ್ಲ ಈ ಅಬ್ಕಾರಿ ದುಡ್ಡೇ ಬಂದಿರೋದು. ಅಬ್ಕಾರಿ ದುಡ್ಡು 900 ಕೋಟಿ ಕಲೆಕ್ಟ್ ಮಾಡಿ ಕರ್ನಾಟಕ ATM, ಕರ್ನಾಟಕ ಸರ್ಕಾರ ATM, ಮಹಾರಾಷ್ಟ್ರ ಎಲೆಕ್ಷನ್ಗೆ ATM, ಬೈ ಎಲೆಕ್ಷನ್ಗೆ ATM ಆಗಿ ಕೆಲಸ ಮಾಡ್ತಾರೆ ಈ ಸರ್ಕಾರದ
ಎಟಿಎಂ ಆಗಿ ಈ ಬೈ ಎಲೆಕ್ಷನ್ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ಗೆ ಈ ಎಟಿಎಂ ಮುಖಾಂತರ ಹಣವನ್ನ ಕೊಟ್ಟಿದ್ದಾರೆ ಲೈಸೆನ್ಸ್ ಒಂದೊಂದು ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕಾದ್ರೆ ಹೊಸ ಹೊಸ ಅಂಗಡಿಗಳು ಕೊಡಬೇಕಾದ್ರೆ ಹೇಳಿದ್ರೆ ಭಯ ಆತದೆ 2.5 ಕೋಟಿ 3 ಕೋಟಿ ಏನಪ್ಪ 2.5 ಕೋಟಿ 3 ಕೋಟಿ ಲೈಸೆನ್ಸ್ ರಿನ್ಯೂವಲ್ ಲಂಚಗಳು ಅವರು ಹೇಳಿರೋದು ನಾನು ಹೇಳ್ತಾ ಇರೋದು ಎಲ್ಲ ಮಾಲೀಕರು ಏನೋ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರು ಹೇಳಿರೋದು